ಸುಪ್ರೀಂ ಕೋರ್ಟ್ ತೀರ್ಪಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ನಿಲ್ಲಬಹುದು ಅಂತ ಹೇಳಿರೋದು ಸರಿಯಲ್ಲ, ನಾನು ಮಾಡ್ತೀನಿ ನೀನು ಅತ್ತಾಗ ಮಾಡು ಅನ್ನೋ ಹಾಗಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಾನೂನು ರಚನೆ ಮಾಡ್ತೀವಿ, ಜಾರಿಯಾಗೋದೇ ಇಲ್ಲ. ಪಕ್ಷಾಂತರ ನಿಷೇಧ ಕಾನೂನನ್ನ ರದ್ದು ಮಾಡೋ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಪಕ್ಷಾಂತರ ನಿಷೇಧ ಕಾನೂನು ಹಿಂಪಡೆದ್ರೆ ಒಳ್ಳೆಯದು ಅಂತ ಒಂಥರ ಸರ್ಕಾಸ್ಟಿಕ್ ಆಗಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ಲಿ ಪಾಲನೆ ಆಗಿಲ್ಲ ಅನ್ನೋ ಅಸಮಾಧಾನವನ್ನ ಎಚ್ ಡಿ ಕೆ ವ್ಯಕ್ತಪಡಿಸಿದ್ದಾರೆ. ಕಾನೂನು ರಚನೆ ಮಾಡ್ತೀವಿ, ಆದ್ರೆ ಜಾರಿ ಆಗೋದೇ ಇಲ್ಲ ಅಂತ ವಿಷಾದ ತೋಡ್ಕೊಂಡಿದ್ದಾರೆ. ಒಟ್ಟಾರೆ ಇಡೀ ತೀರ್ಪಿನ ಕುರಿತಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಪ್ರಾಯ ಇದಾಗಿತ್ತು. ಈ ಅನರ್ಹರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ನಾನು ಒಡೆದಾಗ ಮಾಡ್ತೀನಿ ನೀನು ಅತ್ತಾಗ ಮಾಡುವಂತಕ್ಕಂಥದ್ದು ಅಷ್ಟೇ. ದೇಶದಲ್ಲಿ ಈ ಪಕ್ಷಾಂತರದ ಹಿನ್ನೆಲೆಗಳು ಆಯಾರಾಮ್ ಗಾಯಾರಾಮನ ಪ್ರಕರಣಗಳಿಂದ ಪಕ್ಷಾಂತರ ನಿಷೇಧದ ಕಾನೂನನ್ನ ಡೆಮೊಕ್ರೆಟಿಕ್ ಸಿಸ್ಟಮ್ನಲ್ಲಿ ತಂದಿದ್ದಾರೆ. ಇವತ್ತು 10 ಶೆಡ್ಯೂಲ್ ಶೆಡ್ಯೂಲ್ ಇರಲಿ, ಮೊದಲು ಕೆಲವು ಶೆಡ್ಯೂಲ್ಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳಿಗೆ ನಿಜಕ್ಕೂ ಈ ಒಂದು ಪಕ್ಷಾಂತರ ನಿಷೇಧ ಕಾನೂನಲ್ಲಿ ಏನಾದರೂ ಸತ್ವ ಇದೆಯಾ, ಈ ಕಾನೂನಿನ ಅವಶ್ಯಕತೆ ಇದೆಯಾ ನಮಗೆ, ಈ ರೀತಿಯ ಪಕ್ಷಾಂತರ ನಿಷೇಧ ಕಾನೂನನ್ನು ತಂದಿದ್ದೇವೆ ಅಂತ ಹೇಳಿ ಯಾವ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಚರ್ಚೆ ಮಾಡ್ತಾರೆ. ಈ ಪಕ್ಷಾಂತರ ನಿಷೇಧದ ಕಾನೂನ ರದ್ದುಗೊಳಿಸ್ತಕ್ಕಂಥದ್ದು ಸೂಕ್ತವ ಅನ್ನೋದನ್ನು ಚರ್ಚೆ ಆಗಬೇಕು. ಅಟ್ಲೀಸ್ಟು ಪಾಪ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗೆ ಯಾವ್ಯಾವುದೋ ಕಾರಣಗಳನ್ನು ಕೊಟ್ಟು ರಾಜೀನಾಮೆ ಕೊಡ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಈ ಪಕ್ಷಾಂತರದ ಕಾನೂನು ಅಂತೇಳಿ ಅವ್ರಿಗೆ ಭಯಭೀತಿ ಮಾಡುತ್ತಾನೆ ಯಾತಕ್ಕೆ ಬೇಕು? ಮುಕ್ತವಾಗಿ ಅವಕಾಶ ಕೊಟ್ಬಿಡೋದು ಒಳ್ಳೇದಲ್ವೇ? ಬೈಲೆಕ್ಷನ್ನಲ್ಲಿ ಯಾರ ಸವಾಸನು ಬೇಡ, ಎರಡೂ ಪಕ್ಷಗಳನ್ನ ದೂರವಿಟ್ಟು ಚುನಾವಣೆ ಎದುರಿಸ್ತೀವಿ, ಎರಡೂ ಪಕ್ಷಗಳ ಸಹವಾಸದ ಅನುಭವ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಉವಾಚ. ಬಿಜೆಪಿನೂ ಬೇಡ, ಕಾಂಗ್ರೆಸ್ ಕೂಡ ಬೇಡವೇ ಬೇಡ, ಚುನಾವಣಾ ಫಲಿತಾಂಶ ಬಂದ ಮೇಲೆ ಉಳಿದ ವಿಚಾರಗಳನ್ನ ನಿರ್ಧಾರ ಮಾಡ್ತೀವಿ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಖಡಕ್ ನಿರ್ಧಾರ ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಗಳ ಜೊತೆ ಹೊಂದಾಣಿಕೆ ಇಲ್ಲ. ಬಿಜೆಪಿ ಪ್ರಶ್ನೆನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಶ್ನೆನೂ ಇಲ್ಲ. ಇವತ್ತು ಮಹಾರಾಷ್ಟ್ರದ ಪರಿಸ್ಥಿತಿ ನೋಡ್ತಾ ಇದ್ದೇನೆ. ಯಾರ ಕಾರಣ ಅದಕ್ಕೆ? ದೇಶದ ಜನರ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಈ ಎರಡೂ ಪಕ್ಷಗಳೇ, ಕಾಂಗ್ರೆಸ್ ಬಿಜೆಪಿ ಪಕ್ಷಗಳೇ ಚೆಲ್ಲಾಟ ಆಡ್ತಾ ಇರತಕ್ಕಂಥದ್ದು. ಅದರಿಂದ ನಾವು ಎರಡೂ ಪಕ್ಷಗಳನ್ನು ಸಮಾನಾಂತರ ದೂರ ಇಟ್ಟೇ ಚುನಾವಣೆ ನಡೆಸ್ತೇವೆ. ಎರಡೂ ಪಕ್ಷಗಳ ಜೊತೆ ಹೌದು ಸರ್ಕಾರ ಮಾಡಿದ್ದೇನೆ. ಅತಂತ್ರ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ಪುನಃ ಪುನಃ ಚುನಾವಣೆಯನ್ನು ಏರಬಾರದು ಅನ್ನೋ ದೃಷ್ಟಿಯಿಂದಲೇ ಹೌದು JDS ಪಕ್ಷ ಎರಡು ಬಾರಿ ನಾವು ಈ ಅತಂತ್ರ ಪರಿಸ್ಥಿತಿಯಲ್ಲಿ ಸರ್ಕಾರದ ರಚನೆಯಲ್ಲೇನು ಪಾಲ್ಗೊಂಡಿದ್ದೇವೆ. ಎರಡೂ ಪಕ್ಷಗಳ ಸಹವಾಸ ಏನು ಅಂತಕ್ಕಂಥ ಅನುಭವವನ್ನು ಪಡ್ಕೊಂಡಿದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಗಳ ಜೊತೆ ಹೊಂದಾಣಿಕೆ ಇಲ್ಲ. ಬಿಜೆಪಿ ಪ್ರಶ್ನೆನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಶ್ನೆನೂ ಇಲ್ಲ. ಇವತ್ತು ಮಹಾರಾಷ್ಟ್ರದ ಪರಿಸ್ಥಿತಿ ನೋಡ್ತಾ ಇದ್ದೇನೆ. ಯಡಿಯೂರಪ್ಪನೇ